ಸಿದ್ಧ ತಮಿಳು ಗುರು ಶ್ರೀರ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡದಲ್ಲಿ ಮತ್ತೊಂದು ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದು ವಾಲ್ಟರ್ ಪಿ ಮೋರ್ ಅಂತ ಕಂಪನಿ ಹೆಸರು ಪುಣಾದಲ್ಲಿ ಇವರದ್ದು ಹೆಡ್ ಆಫೀಸ್ ಇದೆ ಸೊ ಇವರ ಒಂದು ಕಂಪನಿಯಲ್ಲಿ ಕೂಡ ಒಂದು ಪ್ರೊಫೈಲ್ ಇವಾಗ ಹೈರಿಂಗ್ ನಡೀತಾ ಇದೆ ಯಾವ ಪ್ರೊಫೈಲ್ ಯಾರ್ಯಾರು ಅಪ್ಲೈ ಮಾಡಬಹುದು ಏನೇನು ಸ್ಕಿಲ್ಸ್ ಅಂತ ಎಲ್ಲವನ್ನು ನಾವು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನಿನ್ನೆ ಮೊನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ವಿಡಿಯೋ ನೋಡಿ ಬೇಗ ಅಪ್ಲೈ ಮಾಡಿ ಅಪ್ಲಿಕೇಶನ್ಸ್ಗಳು ಇನ್ನೂ ಕಡಿಮೆ ಇದೆ ಸೊ ಇವಾಗಲೇ ಅಪ್ಲೈ ಮಾಡಿದ್ರೆ ಮೇ ಬಿ ನಿಮ್ಮ ಚಾನ್ಸಸ್ ಇರುತ್ತೆ ನೀವು ಸೆಲೆಕ್ಷನ್ ಆಗೋದು ಅಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ನಿಮಗೆ ಸ್ವಲ್ಪ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಅನ್ನೋದ್ರು ಕೊಡಿ ಮತ್ತು ಹೊಸರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾಕಂತಂದ್ರೆ ನಾನು ದಿನದಲ್ಲಿ ಒಂದರಿಂದ ಎರಡು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾ ಸೊ ಇದರಿಂದ ನಿಮಗೆ ಪ್ರತಿ ಒಂದು ವೀಡಿಯೋದು ನೋಟಿಫಿಕೇಶನ್ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಆವಾಗ ನೀವು ನೋಡ್ಬಿಟ್ಟು ಆವಾಗ ನೀವು ಅಪ್ಲೈ ಮಾಡಿದರೆ ಅಪ್ಲಿಕೇಶನ್ ಕೂಡ ಒಂದು ಕಡಿಮೆ ಇರುತ್ತೆ ಸೊ ಹೀಗಾಗಿ ನಾನು ಹೇಳ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡಿ ಸೊ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ ಇಲ್ಲೊಂದು ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಸಿಗ್ತಾ ಇರಬಹುದು ವಾಲ್ಟರ್ ಪಿ ಮೋರ್ ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು ಈ ಒಂದು ಕಂಪನಿಯಲ್ಲಿ ಇಂಜಿನಿಯರಿಂಗ್ ಇಂಟರ್ನ್ ಡಯಾಗ್ನೋಸ್ಟಿಕ್ ಒಂದು ರಿಲೇಟೆಡ್ ಪ್ರೊಫೈಲ್ಗೆ ಹೈರಿಂಗ್ ನಡೀತಾ ಇದೆ ನೀವು ಬೇಕು ಅಂದರೆ ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ನಿನ್ನೆ ಮೊನ್ನೆ ಕೂಡ ನಾನು ಸುಮಾರು ಒಂದು ಜಾಬ್ ರಿಲೇಟೆಡ್ ಒಂದು ವಿಡಿಯೋಸ್ ಮಾಡಿದ್ದೀನಿ ಮಾಡಿದೀನಿ ಯಾರು ನೋಡಿಲ್ಲ ಬೇಗ ಹೋಗಿ ಅಪ್ಲೈ ಮಾಡಿ ಅಪ್ಲಿಕೇಶನ್ ಇನ್ನೂ ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಇವತ್ತಿನ ಈ ಒಂದು ವಾಲ್ಟರ್ ಪಿ ಮೋರ್ ಏನು ಕಂಪನಿ ಇದೆ ಅಲ್ವಾ ಇಲ್ಲಿ ನೀವು ಅಪ್ಲೈ ಮಾಡೋಕೆಂತಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ರಿಲೇಟೆಡ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಲಿಂಕ್ ಅನ್ನು ನಿಮಗೆ ಪ್ರೊವೈಡ್ ಮಾಡಿ ಒಂದ್ಸಿ ಓದ್ಕೊಳ್ಳಿ ಸ್ವಲ್ಪ ಲೆಂದಿ ಎಲ್ಲ ಓದ್ತಾ ಹೇಳ್ತಾ ಹೋದ್ರೆ ವೀಡಿಯೋ ಸ್ವಲ್ಪ ಲೆಂದ್ ಆಗಿಬಿಡುತ್ತೆ ಸೊ ಹೀಗಾಗಿ ಬಗ್ಗೆ ಪೊಸಿಷನು ರೆಸ್ಪಾನ್ಸಿಬಿಲಿಟೀಸು ಏನೇನು ಇರಬೇಕು ಅನ್ನೋದನ್ನೆಲ್ಲ ಹೇಳಿದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಏನು ತಿಳ್ಕೊಳೋಣ ಅಂದ್ರೆ ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಫೈನಲ್ ಇಯರ್ ಸ್ಟೂಡೆಂಟು ಆರ್ ಹೈಯರ್ ಓಕೆ ಎಮ್ ಇ ಎಮ್ ಟೆಕ್ ಎಂ ಎಸ್ ಇನ್ ಸ್ಪಿರಿಚುವಲ್ ಇಂಜಿನಿಯರಿಂಗ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ ಅಂದ್ರೆ ಯಾರ್ಯಾರು ಎಮ್ ಟೆಕ್ ಎಲ್ಲ ಮಾಡಿರ್ತೀರಿ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತೀರಿ ಸೊ ಅಂಥವ್ರಿಗೆ ಇಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಪರವಾಗಿಲ್ಲ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಓಕೆ ಎಂಡ್ ಇಲ್ಲಿ ಯಾವ ಒಂದು ಅಂತಂದರೆ ಯು ಎಸ್ ಪ್ರಾಜೆಕ್ಟಿಗೋಸ್ಕರ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ತುಂಬ ಒಳ್ಳೆಯ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು ಸೊ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಕೊಂತ ಅನ್ಕೊಂಡಿದಿರಿ ಇಲ್ಲಿ ಕೆಳಗಡೆ ಜಸ್ಟ್ ನೋಡಿ ಹಿಯರ್ ಅಲ್ವಾ ಹಿಯರಿಗೆ ನಾವು ಕನೆಕ್ಟ್ ಅಂದರೆ ಈ ರೀತಿ ಕ್ಲಿಕ್ ಮಾಡಿದ್ವಿ ಅಂತಂದರೆ ಸೊ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಸೈನ್ ಅಪ್ ಮಾಡ್ಕೋಬೇಕು ನಂತರ ಒಂದು ಇದನ್ನು ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ ನೋಡಿಕೊಂಡು ಅಲ್ಲಿ ಅಪ್ ಮಾಡಿ ನಂತರ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದು ಮೇನ್ ಇರುವಂತದ್ದು ಇದ್ರದ್ದು ನಾನು ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಕಂಪನಿ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ ತುಂಬಾ ಒಳ್ಳೆ ಅಪರ್ಚುನಿಟಿ ಸೊ ನೀವು ಇಂಜಿನಿಯರಿಂಗ್ ಮಾಡಿದಿರಾ ಹಾಗಿದ್ರೆ ನೀವೆಲ್ಲೂ ಜಾಬ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಇದಕ್ಕೆ ಮಾಡ್ಬೋದು ಮಾಡಬಹುದು ಐ ಹೋಪ್ ಇವತ್ತಿನ ನೋಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಓಕೆ ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ